Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮನೇಲಿಲ್ಲ, ಬಾಯಿಲಿ. ಅಮ್ಮ, ಇವಳು ಸಿರಿ ಅಂತ. ಅದೇ ಅವತ್ತು ಮಾಲ್ ಕರ್ಕೊಂಡು ಹೋಗಿದ್ದಲ್ಲ, ಇವಳು ಮೀಟ್ ಮಾಡಿಸ್ಬೇಕು ಅಂತಾನೆ. ಇವ್ರೆ ನಂಗೆ ಮಾಲಲ್ಲಿ ಸಿಕ್ಕಿದ ಫ್ರೆಂಡು, ನನ್ನ ಕಂಟ್ ಕಟ್ಲಿ ಫೋನಲ್ಲಿ ಮಾತಾಡೋ ಫ್ರೆಂಡು. ಏನ್ ಹೇಳ್ತಾ ಇದ್ದೀರಾ ನೀವು? ಎಲ್ಲ ಹೇಳ್ತೀನಿ, ಒಳಗ್ ಬನ್ನಿ. ಪುಟ ಬಲ್ಗಾಲ್ ಇಟ್ಕೊಂಡು ಒಳಗ್ ಬಾ. ಸರಿ ಸರ್, ಬನ್ನಿ ಸರ್. ಯಾಕೆ ಮ್ಯಾಗೆ, ಏನಾಯ್ತು? ಒಬ್ರು ಸ್ಪೆಷಲ್ ಗೆಸ್ಟ್ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ಬನ್ನಿ. ಇವ್ರೆ ಆ ಸ್ಪೆಷಲ್ ಪರ್ಸನ್. ಮ್ಯಾಗಿ, ಸ್ವಲ್ಪ ಬೆಚ್ಚಗಿರೋ ನೀರು ತಗೊಂಡ್ ಬಾ. ಪೂರ್ಣಿ, ಏನಮ್ಮ ನೀನ್ ಇಲ್ಲಿ? ನಿಮ್ಮ ನೋಡ್ಬೇಕು ಅನ್ಸ್ತು. ಇವರು ಬಿಸ್ನೆಸ್ ಮೀಟ್ ಇದೆ, ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಸಿಕ್ಕಿದ್ದ ಚಾನ್ಸ್ ಅಂತ ಬಂದ್ಬಿಟ್ಟೆ. ಏನ್ ಬೈಕೆ ಇವತ್ತು ನನ್ ಮಗಳಿಗೆ? ಏನು ಇಲ್ಲಪ್ಪ. ಯಾಕೆ ನಿಮ್ಮ ನೋಡಕ್ ಬರ್ಬಾರ್ದಾ? ಆಯ್ತು ಬಾ. ಏನ್ ತಿನ್ಬೇಕು ಅನ್ಸ್ತಿದೆ ಇವತ್ತು? ನುಚ್ಚಿನಿಂಡೆ ಮಾಡಿಸಿದೆ, ಗೊಜ್ಜು ಅವಲಕ್ಕಿ. ನನಗೆ ಸಕ್ಕರೆ ಪೊಂಗಲ್ ತಿನ್ಬೇಕು ಅನ್ಸ್ತಿದೆ. ಆಹಾ, ಸಕ್ಕರೆ ಪೊಂಗಲ್. ಸೊ ಸಕ್ಕರೆ ಪೊಂಗಲ್ಲು ನನ್ನ ಮಗಳನ್ನ ಕೆಫೆವರೆಗೂ ಕರ್ಕೊಂಡ್ ಬಂದಿದೆ. ಮ್ಯಾಗಿ ಸರ್, ನೀನ್ ಮಾತಾಡಿಸ್ತಾ ಇರು, ನಾನು ಹೋಗಿ ಸಕ್ಕರೆ ಪೊಂಗಲ್ ತರ್ತೀನಿ. ಸರ್ ನೀವಿರಿ, ನಾನು ಆರ್ಡರ್ ಮಾಡ್ತೀನಿ. ನನ್ನ ಮಗಳಿಗೆ ನಾನೇ ಸ್ಪೆಷಲ್ ಆಗಿ ಮಾಡ್ಕೊಂಡು ಬರ್ಬೇಕು. ಓಕೆ. ಫಸ್ಟ್ ಟೈಮ್ ಎಸ್ಕಲೇಟರ್ ನಲ್ಲಿ ಬರ್ಬೇಕಾದ್ರೆ ನನಗೂ ಹೀಗೆ ಆಗಿತ್ತು. ನೀವು ನೆಕ್ಸ್ಟ್ ಟೈಮ್ ಎಸ್ಕಲೇಟರ್ ಅಲ್ಲಿ ಆರಾಮಾಗಿ ಬರ್ತೀರಾ? ಏನಾಯ್ತು, ಎಲ್ಲಿಗೆ ಹೋಗ್ಬೇಕು? ಅದು ನಾನು ಸೆಕೆಂಡ್ ಫ್ಲೋರ್ ಹೋಗ್ಬೇಕು. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಯಾವ ತರ ಸಿರಬೇಕು ಹೇಳಿ. ನೀನು ನನ್ನ ಮಗಳ ತರನೇ ಇದೆಯಾ, ಇದು ಚೆನ್ನಾಗಿರುತ್ತೆ. ನಿನ್ನ ಹೆಸರು ಕೇಳೋದೆ ಮರ್ತೋಗ್ಬಿಟ್ಟೆ. ಏನಮ್ಮ ನಿನ್ನ ಹೆಸರು? ಸಿರಿ ಅಂತ. ಚೆನ್ನಾಗಿದೆ, ನಿನ್ ತರನೇ. ಇನ್ಮೇಲೆ ನೀವು ನನ್ನ ಪುಟ್ಟ ಅಂತಾನೆ ಕರೀರಿ, ಸರಿನಾ? ಆಯ್ತು. ಅಂದ್ರೆ ಮಾಲ್ ಅಲ್ಲಿ ಯಾರ್ಯಾರು ಭೇಟಿ ಆಗ್ಬೇಕಾಗಿದೆಯೋ ಅದಾಗಿದೆ. ನೀನು ಬರೋ ಉದ್ದಕ್ಕೂ ನನ್ನ ಮುಂಜೊತೆನೆ ಮಾತಾಡ್ಕೊಂಡು ನನ್ನ ಮನೆಗೆ ಬಂದಿದ್ದೀನಿ. ಮತ್ತೆ ನೀವಿಬ್ರು ಆಗ್ಲೇ ಫ್ರೆಂಡ್ಸ್. ಹಬ್ಬಾ, ನನಗಂತೂ ನಂಬಕ್ಕಾಗ್ತಾ ಇಲ್ಲ. ಆಯ್ತು, ಇದು ಬರೀ ಸರ್ಪ್ರೈಸ್ ಅಲ್ಲ, ಸೂಪರ್ ಸರ್ಪ್ರೈಸ್ ನನಗೆ. ಮತ್ತೆ ಈಗ ಮುಂದೇನು? ಹೌದು ಅಮ್ಮ, ಮುಂದೇನು ನನಗೂ ಗೊತ್ತಾಗ್ತಾ ಇಲ್ಲ. ತುಂಬಾ ಸಂತೋಷ ಆಗ್ತಾ ಇದೆ. ನೀನೇನೋ 3 ವರ್ಷದ ಹಿಂದೆನೆ ನಿಮ್ ತಂದೆ ಎದುರಿಗೆ ನನ್ನ ಮಗನ ಕರ್ಕೊಂಡೋಗಿ ನಿಲ್ಲಿಸ್ದೆ. ಆದ್ರೆ ಇವನು ಇಷ್ಟ್ ವರ್ಷ ತಗೊಂಡ ಹೇಳೋಕೆ ನಂಬಿಕೆ ಇರ್ಲಿಲ್ವೇನೋ. ಅಮ್ಮ, ಅವತ್ತು ನಿನ್ನ ಮಾಲು ಕರ್ಕೊಂಡು ಹೋಗಿದ್ದು ಇವಳು ನಾ ಮೀಟ್ ಮಾಡಿಸ್ಬೇಕು ಅಂತಾನೆ. ಆಮೇಲೆ ಏನಾಯ್ತು ಅಂತ ನಿನಗೆ ಗೊತ್ತಲ್ವಾ? ಅಯ್ಯೋ ಗೊತ್ತು ಕಣೋ ಪಾಪು, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ಅಮ್ಮ, ಇಲ್ಲಿಗೆ ಬರೋವಾಗ ಸಮರ್ಥ ನಮ್ಮನ ಜೊತೆ ಏನೇನೋ ಮಾತಾಡಬೇಕು ಅನ್ಕೊಂಡು ಬಂದೆ, ಆದರೆ ಅದು ನೀವೇ ಅಂತ ಗೊತ್ತಾದ್ಮೇಲೆ ಮಾತೇ ಹೊಳಿತಿಲ್ಲಮ್ಮ. ನನಗೂ ಹಾಗೆ ಅನ್ನಿಸ್ತಾ ಇದೆ ಪುಟ. ಆಗ ಯಾರು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದ್ವಿ. ಈಗ ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿ ಮನೆಗೆ ಬಂದಿರುವಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ನೀವಿಬ್ರು ಮಾತಾಡಲೇಬೇಡಿ, ಮೌನಾಚರಣೆ ಮಾಡೋಣ. ಏ ಸುಮ್ಮನಿರೋ ಪ್ಲೀಸ್. ಅಮ್ಮನ ಹತ್ರ ಆಡಬೇಕಾಗಿರೋ ಮಾತೆಲ್ಲ ಆಡಾಗಿದೆ. ಅಮ್ಮ, ನಿಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಈಗ ನನಗೆ ನೀವೇ ದಾರಿ. ಹಲೋ ಮೇಡಮ್, ಇಲ್ಲೊಬ್ಬ ನಾನು ಬಡ್ಪಾ ಇದ್ದೀನಿ. ಈ ಟಿವಿ ಸೀರಿಯಲ್ ಮಧ್ಯ ಅವಾಗವಾಗ ಆ್ಯಡ್ ಬರುತ್ತಲ್ಲ,
ಹಾಗೆ ಅವಾಗ ಅವಾಗ ನನ್ನ ಸ್ವಲ್ಪ ಮಾತಾಡ್ಸಿ. ಅಪ್ಪ ದೋರೆ, ಕುಡಿಯೋಕ್ ಸ್ವಲ್ಪ ನೀರ್ ತರ್ತೀಯಾ? ಓಕೆ ಉಲಿಯಾ. ಒಂದ್ ನಿಮಿಷ ಬಂದೆ, ಅವನ್ಗೇನು ಗೊತ್ತಾಗಲ್ಲ. ಅಮ್ಮ ನಿಮಗ್ ನಾನು ಒಪ್ಪಕೇನಾ? ಒಂದೇ ಒಂದ್ ನಿಮಿಷ ಬಂದೆ ಇರು. ನೀನೆ ಕುಡಿ. ಏಯ್, ನೀರ್ ಬೇಕು ಅಂತ ನೀನೇ ತಾನೆ ಹೇಳಿದ್ದು. ಸುಮ್ನೆ ತಲೆ ತಿಂತಿದ್ದೆ, ಅದಕ್ಕೆ ಕಳಿಸ್ದೆ. ಬಾ ಮದ್ವೆ ಆಗಿ ಮನೆಗೆ, ಆಮೇಲೆ ಕುಡಿಸ್ತೀನಿ. ಹಾ, ಇಬ್ರು ನಿಂತ್ಕೊಳ್ಳಿ. ನಿಂತ್ಕೋ ಪುಟ್ಟ, ನೀನು ನಿಂತ್ಕೊಳ. ನಿಮ್ಮಿಬ್ರ ಜೀವನ ಈ ಸಕ್ಕರೆ ಅಷ್ಟೇ ಸಿಹಿಯಾಗಿರ್ಲಿ. ಮೊದಲನೇ ಸಲ ಮನೆಗೆ ಬಂದಿದ್ಯಾ, ಕಣ್ಣೀರ್ ಹಾಕ್ಬಾರ್ದು. ಖುಷಿಗೆ ಬರೋ ಕಣ್ಣೀರ್ಗೆ ಪರ್ಮಿಷನ್ ಇದೆ ಅಮ್ಮ. ನಿಜವಾಗ್ಲೂ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳೋ ಪದಗಳೇ ಸಿಗ್ತಿಲ್ಲ ಅಮ್ಮ. ನನಗೂ ಅಷ್ಟೇ ಪುಟ್ಟ. ಪುಟ್ಟ, ನೀನೇ ತೊಂಡೋಗಿ ದೇವ್ರ ಮುಂದೆ ಇಟ್ಬಿಡು. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.